ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಓದುತ್ತಿರುವ ಪುಸ್ತಕ ಆಮಾ ನಾಯಕ್ ಅವರು ಬರೆದ ಸಾಹಿತ್ಯ ಸಲ್ಲಾಪ ಭಾಗ 6 ಸರಣಿ ಕಾರ್ಯಕ್ರಮ 78. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬಂಗಾರದ ಬೆಳೆ, ಅಂಕಣದ ಹೆಸರು ಬಂಗಾರದ ಬೆಳೆ. ಕನ್ನಡ ಪ್ರಕಟಣ ಪ್ರಪಂಚದ ಮುನ್ನಡೆಯನ್ನು ಆಸಕ್ತಿಯಿಂದ ಗಮನಿಸುವವರಿಗೆಲ್ಲ ಈಚಿನ ಕೆಲವು ವರ್ಷಗಳ ಬೆಳವಣಿಗೆ ಸಮಾಧಾನವನ್ನು ತರುವುದರಲ್ಲಿ ಸಂದೇಹವಿಲ್ಲ. ಪುಸ್ತಕಗಳ ಗಾತ್ರ, ವಿನ್ಯಾಸ, ಮುದ್ರಣಗಳು ಈಗಿನಷ್ಟು ಆಕರ್ಷಕವಾಗಿ ಹಿಂದೆಂದೂ ಇರಲಿಲ್ಲ. ಇಷ್ಟು ಸಂಖ್ಯೆಯ ಪುಸ್ತಕಗಳು ಮೊದಲು ಪ್ರಕಟವಾಗುತ್ತಿರಲಿಲ್ಲ. ಯಾವುದೇ ವಿಭಾಗದಲ್ಲಾದರೂ ಕೊಳ್ಳುವವರಿಗೆ ಆಯ್ಕೆ ತುಂಬಾ ಶ್ರಮಸಾಧ್ಯವಾಗುತ್ತಿದೆ. ಪುಸ್ತಕ ವ್ಯಾಪಾರ ಸುವ್ಯವಸ್ಥಿತವಾಗಿರದಿದ್ದರೂ ಪ್ರಕಟಣೆಗಳು ಪ್ರಗತಿ ಸಾಧಿಸಿರುವುದು ಅಭಿಮಾನದ ಮಾತು. ಮೊನ್ನೆ ನಮ್ಮ ಸ್ನೇಹಿತರು ಕೆಲವರು ಒಂದು ಪುಸ್ತಕ ಕೊಟ್ಟು ಹೋದರು. ಅದು ಕಳೆದ ವರ್ಷ ಕೊನೆಯಲ್ಲಿ ತರೀಕೆರೆಯಲ್ಲಿ ಸಮಾವೇಶಗೊಂಡಿದ್ದ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನದ ಸಂಸ್ಮರಣ ಗ್ರಂಥ. ಸಾಮಾನ್ಯವಾಗಿ ಸಭೆ ಸಮ್ಮೇಳನಗಳ ನೆನಪಿಗಾಗಿ ಪ್ರಕಟಗೊಳ್ಳುವ ನೆನಪಿನ ಸಂಪುಟಗಳು ಸೋವನೀರ್ ಆ ಹೊತ್ತಿನ ಸೃಷ್ಟಿ ಮಾತ್ರವಾಗಿ ಸಂದರ್ಭಗಳ ನಂತರ ನೆನಪಿಗೆ ಮರೆತೇ ಹೋಗುವು ಆಗುತ್ತವೆ. ಅನೇಕ ಸಂದರ್ಭಗಳಲ್ಲಿ ಈ ಸಂಪುಟಗಳು ಬೆಲೆ ಬಾಳುವ ಲೇಖನಗಳನ್ನು ಒಳಗೊಂಡಿರುವುದೇನೋ ನಿಜ, ಆದರೆ ಅವು ಪ್ರಕಟಗೊಳ್ಳುವ ರೀತಿಯಿಂದಾಗಿ ಬಹುಬೇಗನೆ ಕಣ್ಮರೆಯಾಗಿ ಬಿಡುತ್ತವೆ. ತರೀಕೆರೆ ಸಮ್ಮೇಳನದ ಸಂಪುಟ ಈ ಬಗೆಯಾದುದಲ್ಲ. ಆ ಸಮ್ಮೇಳನ ಹೇಗೆ ವಿಶಿಷ್ಟವಾಗಿ ಯೋಜಿಸಲ್ಪಟ್ಟಿತ್ತೋ ಹಾಗೆಯೇ ಆ ಸಂಸ್ಮರಣ ಗ್ರಂಥವಾದರೂ ರೂಪಿಸಲ್ಪಟ್ಟದ್ದು. ಜನಪದ ಸಾಹಿತ್ಯ ಅಧ್ಯಯನದಲ್ಲಿ ಆಸಕ್ತರಾದವರಿಗೆ ತುಂಬಾ ಉಪಯುಕ್ತವಾಗಬಲ್ಲ ಹೆಬ್ಬೊತ್ತಿಗೆಯಾಗಿದೆ. ಮುಂದೆ ಈ ಬಗೆಯ ಕಾರ್ಯ ಕೈಗೊಳ್ಳುವವರಿಗೆ ಮಾರ್ಗದರ್ಶಕವೂ ಆಗಿದೆ. ಅಖಿಲ ಕರ್ನಾಟಕ ಜನಪದ ಸಾಹಿತ್ಯ ಸಮ್ಮೇಳನ ನಮ್ಮ ನಾಡಿನ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಯಿತು. ಜನಪದ ಕಲೆ ಸಾಹಿತ್ಯಗಳ ಬಗೆಗೆ ಆಸಕ್ತರಲ್ಲಿ ಅದು ಎಚ್ಚರವನ್ನು ಮೂಡಿಸಿದ್ದು ಮಾತ್ರವಲ್ಲದೆ ಅವುಗಳ ಉದ್ಧಾರಕ್ಕೆ ಒಡನೆಯೇ ಸುಸಂಘಟಿತ ಕಾರ್ಯಕ್ರಮಗಳ ಅವಶ್ಯಕತೆಯನ್ನು ತೋರಿಸಿಕೊಟ್ಟಿತು. ಫಲವಾಗಿ ಕರ್ನಾಟಕ ಜಾನಪದ ಪರಿಷತ್ತೊಂದು ಅಸ್ತಿತ್ವಕ್ಕೆ ಬಂತು. ಈಗ ಅದು ತನ್ನ ಉದ್ದೇಶಗಳಿಗೆ ಅನುಗುಣವಾಗಿ ಕಾರ್ಯಾರಂಭ ಮಾಡುವುದರಲ್ಲಿದೆ. ಜಾನಪದವೆಂಬ ನಿಯತಕಾಲಿಕ ಪ್ರಕಟಣೆಗೆ ಸಿದ್ಧ ಮಾಡಿಕೊಳ್ಳುತ್ತಿದೆ. ಈ ನಿಟ್ಟಿನ ಮುಂದಿನ ಚಟುವಟಿಕೆಗಳ ಇತಿಹಾಸಕ್ಕೆಲ್ಲ ತರೀಕೆರೆ ಸಮ್ಮೇಳನ ಅಡಿಗಲ್ಲಾಯಿತು ಎನ್ನುವುದನ್ನು ಮರೆಯುವಂತಿಲ್ಲ. ಈ ಸಮ್ಮೇಳನದ ಮತ್ತೊಂದು ಮಹತ್ವದ ಫಲವೆಂದರೆ ಸಂಸ್ಮರಣ ಗ್ರಂಥದ ಯೋಜನೆ ಹಾಗೂ ಅದರ ಯಶಸ್ವಿ ನಿರ್ವಹಣೆ. ಹತ್ತಿರ ಹತ್ತಿರ 900 ಪುಟಗಳ ಆ ಗ್ರಂಥದ ಹೆಸರೇ ಆಕರ್ಷಣೀಯ. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ನಿರಾಭರಣ ಕಾವ್ಯದ ಅರ್ಥವತ್ತಾದ ಒಂದು ಸಾಲು. ಜನಪದ ಸಾಹಿತ್ಯ ರತ್ನ ಕೆಆರ್ ಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಮರ್ಥ ಸಂಪಾದಕ ಮಂಡಳಿ ಈ ಕೆಲಸವನ್ನು ಪೂರೈಸಿಕೊಟ್ಟಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ದೇಜವರೇಗೌಡ ಮತ್ತು ಜೀಶಂ ಪರಮಶಿವಯ್ಯ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಪಿ ಮಲ್ಲಿಕಾರ್ಜುನಪ್ಪ ಮತ್ತು ಜಿಎಸ್ ಶಿವರುದ್ರಪ್ಪ, ಕರ್ನಾಟಕ ವಿಶ್ವವಿದ್ಯಾನಿಲಯದ ಸಾಸಾ ಮಳಮಾಡ ಇವರುಗಳ ಸಮಿತಿಗೆ ಕಾರ್ಯದರ್ಶಿಯಾಗಿ ಚಾಲಕ ಶಕ್ತಿಯಾಗಿ ಶ್ರದ್ಧಾಪೂರ್ವಕವಾಗಿ ದುಡಿದವರು ಮೈಸೂರು ರಾಜ್ಯ ಸರ್ಕಾರದ ವಾರ್ತಾ ಇಲಾಖೆಯ ಗೋರು ಚನ್ನಬಸಪ್ಪ. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಚನ್ನಬಸಪ್ಪನವರ ಟೊಪ್ಪಿಗೆಯಲ್ಲಿ ಒಂದು ಬಣ್ಣದ ಗರಿ ಎಂದರೆ ಈ ಕೆಲಸವನ್ನು ಬಲ್ಲ ಯಾರು ಅತಿಶಯೋಕ್ತಿ ಎನ್ನುವುದಿಲ್ಲ. ನಮ್ಮ ಜನಪದ ಸಾಹಿತ್ಯದ ಅಭ್ಯಾಸವನ್ನು ಕೈಗೊಳ್ಳುವ ಯಾರು ಕಡೆಗಣಿಸಬಾರದ ಕಡೆಗಣಿಸಲಾಗದ ಗ್ರಂಥ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ. ಇದರಲ್ಲಿ 9 ಭಾಗಗಳಿದ್ದು 58 ಲೇಖನಗಳಿವೆ. ಲೇಖಕರಲ್ಲಿ ಬಹುಮಂದಿ ಪ್ರಸಿದ್ಧರಾಗಿದ್ದು ಜನಪದ ವಿದ್ವತ್ ಪ್ರಪಂಚದಲ್ಲಿ ಈ ಮೊದಲೇ ಕೈಯಾಡಿಸಿದವರಾಗಿದ್ದಾರೆ. ಜನಪದ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಷ್ಟೊಂದು ವಿಷಯಗಳು ಕನ್ನಡದಲ್ಲಿ ಈ ಮೊದಲು ಒಂದು ಕಡೆ ಸೇರಿ ಪ್ರಕಟವಾಗಿಲ್ಲ. ಪ್ರಕಟಣೆಗೆ ಅನರ್ಹವಾದ ಕೆಲವು ಜೊಳ್ಳು ಲೇಖನಗಳು ಇದರಲ್ಲಿ ಸೇರಿ ಹೋಗಿವೆ. ಬಹುಶಃ ಈ ಪ್ರಮಾಣದ ಕೆಲಸವನ್ನು ನಿರ್ವಹಿಸುವಲ್ಲಿ ಈಗಾಗುವುದು ಆಶ್ಚರ್ಯವಲ್ಲ. ಗ್ರಂಥವನ್ನು ಗೊತ್ತಾದ ಕಾಲಕ್ಕೆ ಪ್ರಕಟಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದು ಹಾಗಾಗಿದ್ದರೆ ಪುಸ್ತಕದ ಪ್ರಕಟವಾಗುವುದಕ್ಕೆ ಸಾಧ್ಯವಿಲ್ಲ. ಇದು ಅನೇಕ ಲೇಖಕರ ಸಹಕಾರವನ್ನು ಅವಲಂಬಿಸಿರುವುದರಿಂದ ಅನೇಕ ವೇಳೆ ಸಂಪಾದಕರ ಆಶಯಕ್ಕೆ ಭಂಗ ಬರುವುದು ಸಹಜ. ಪ್ರಕಟಣೆಗೆ ಮೊದಲಿನ ಯೋಜನೆ ಎಷ್ಟೇ ಕ್ರಮಬದ್ಧವಾಗಿದ್ದರೂ ಲೇಖಕರ ಸಹಕಾರ ಇಲ್ಲದಾಗ ಕ್ರಮಭಂಗ ಅನಿವಾರ್ಯವಾಗುತ್ತದೆ. ಇದು ಈ ಪುಸ್ತಕದ ವಿಷಯದಲ್ಲಿಯೂ ನಿಜ. 9 ವಿಭಾಗಗಳಿದ್ದರೂ ಲೇಖನಗಳು ಯಾವುದೊಂದು ಕ್ರಮಕ್ಕೆ ಅನುಗುಣವಾಗಿಲ್ಲ. ವಿಭಾಗ ಕ್ರಮ ಸಂಪಾದಕರ ಉದ್ದೇಶವನ್ನು ರೂಪುಗೊಂಡ ವಿಧಾನ ಲೇಖಕರ ಅಸಹಕಾರವನ್ನು ಸೂಚಿಸುತ್ತದೆ. ಇಂಥ ಪ್ರಕಟಣೆಗಳಲ್ಲಿ ಎದುರಾಗುವ ಇನ್ನೊಂದು ತೊಂದರೆ ವಿಷಯಗಳ ಪುನರಾವರ್ತನೆ. ಚರ್ವಣ ಬರವಣಿಗೆ, ಸಂಪಾದಕರು ಕೇಳಿದ ವಿಷಯವನ್ನು ಕುರಿತು ಬರೆಯಲು ಎಷ್ಟೋ ಲೇಖಕರು ಸಿದ್ಧರಾಗಿರುವುದಿಲ್ಲ. ಆ ಲೇಖಕರನ್ನು ಬಿಟ್ಟುಕೊಡುವುದು ಸಂಪಾದಕರಿಗೆ ಸಾಧ್ಯವೂ ಆಗುವುದಿಲ್ಲ. ಎಲ್ಲಿಯವರೆಗೆ ಲೇಖಕ ಸಂಪಾದಕರಿಗೆ ನಿರ್ದಾಕ್ಷಿಣ್ಯ ಪ್ರವೃತ್ತಿ ಬರುವುದಿಲ್ಲವೋ
ಅಲ್ಲಿಯವರೆಗೆ ಈ ತೊಂದರೆಗೆ ಪರಿಹಾರವಿಲ್ಲ. ನಮ್ಮ ಪ್ರಕಟಣ ಪ್ರಪಂಚದ ಈ ಬಗೆಯ ಅಡೆತಡೆಗಳನ್ನು ದಾಟಿಕೊಂಡು ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಈ ಒಂದು ಉಲ್ಲೇಖನೀಯ ಗ್ರಂಥವಾಗಿದೆ. ಜನಪದ ಸಾಹಿತ್ಯ ಹಳ್ಳಿಗಾಡುಗಳ ಕಂತೆ ಅಷ್ಟೇ ಅಲ್ಲ, ಶಾಸ್ತ್ರೀಯ ಅಧ್ಯಯನ ವಿಷಯವೂ ಹೌದು ಎಂಬುದನ್ನು ಇಲ್ಲಿ ಅನೇಕ ಲೇಖನಗಳು ದೃಢಪಡಿಸುತ್ತವೆ. ಸೌಂದರ್ಯ ಶಾಸ್ತ್ರ, ಛಂದಸ್ಸು, ಸಮಾಜಶಾಸ್ತ್ರ, ಗ್ರಂಥ ಸಂಪಾದನೆ, ಭಾಷಾ ವಿಜ್ಞಾನ, ಇತಿಹಾಸ ಮುಂತಾದ ಹಲವು ವಿಷಯಗಳು ಜನಪದ ಸಾಹಿತ್ಯದೊಡನೆ ಹೇಗೆ ಹಾಸುಹೊಕ್ಕಾಗಿವೆ ಎಂಬುದಕ್ಕೆ ಈ ಲೇಖನಗಳು ಆಧಾರವನ್ನು ಒದಗಿಸುತ್ತವೆ. ಜನಪದ ಸಾಹಿತ್ಯದ ವಿವಿಧ ಪ್ರಕಾರಗಳು, ಬೇರೆ ಬೇರೆ ಪ್ರದೇಶಗಳಲ್ಲಿ ಅವು ಮೈದಾಳಿರುವ ಬಗೆ, ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಆದ ಕೆಲಸದ ಸಮೀಕ್ಷೆ, ನೆರೆ ಪ್ರಾಂತ್ಯಗಳ ಜನಪದ ಸಾಹಿತ್ಯ ಪರಿಚಯ, ಹೀಗೆ ಬಹುಬಗೆಯ ಲೇಖನಗಳು ಈ ಗ್ರಂಥದಲ್ಲಿ ತುಂಬಿಕೊಂಡಿವೆ. ಇದುವರೆಗೆ ನಮ್ಮಲ್ಲಿ ಪ್ರಕಟವಾಗಿರುವ ಜನಪದ ಸಾಹಿತ್ಯ ಸಂಬಂಧಿ ಗ್ರಂಥ ಲೇಖನಗಳನ್ನು ಪಟ್ಟಿ ಮಾಡಿಕೊಡುವ ಪ್ರಯತ್ನವಾಗಿ ಕೊನೆಯಲ್ಲಿರುವ ಅಭ್ಯಾಸ ಸೂಚಿ ತುಂಬಾ ಉಪಯುಕ್ತವಾಗಿವೆ. ಕಾಯಕ ನಿಷ್ಠೆಯಿಂದ ಮಾತ್ರವೇ ಸಾಧ್ಯವಾಗಬಹುದಾದ ಇಂಥ ಕೆಲಸಗಳಿಂದ ನಮ್ಮ ಸಾಂಸ್ಕೃತಿಕ ಸಂಪತ್ತು ವೃದ್ಧಿಸುತ್ತದೆ. ತರೀಕೆರೆಯ ಸಮ್ಮೇಳನ ತನ್ನಷ್ಟಕ್ಕೆ ಮುಂದೆ ಎಷ್ಟೋ ಕಾಲ ಜನದ ನೆನಪಿನಲ್ಲಿ ಉಳಿಯುತ್ತಿತ್ತೋ ಹೇಳಲು ಸಾಧ್ಯವಿಲ್ಲ. ಈ ಪ್ರಕಟಣೆಯಿಂದಾಗಿ ಅದರ ನೆನಪು ಮಾಸುವುದಿಲ್ಲ. ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ನಮ್ಮ ಜಾನಪದ ಕಲಾ ಕರ್ಮದ ಅಧ್ಯಯನ ಕ್ಷೇತ್ರದಲ್ಲಿ ಬಂಗಾರದ ಬೆಳೆಯ ಮುನ್ಸೂಚನೆಯಾಗಿದೆ. ಮನಕ ಮನಗೂಡಿದರೆ ಮನಿಮಾರ ಎಂಬುದು ಅದರ ಸಂದೇಶವಾಗಿರುವುದರಿಂದ ಬೆಳೆಯ ಬಗ್ಗೆ ಭರವಸೆ ತಾಳಬಹುದು. ಲೇಖನ ಜೂನ್ 3, 1968. ಮುಂದಿನ ಲೇಖನ ಅಪಾಯದ ಗಂಟೆ. ಅಪಾಯದ ಗಂಟೆ. ಕೆಲವು ವರ್ಷಗಳ ಹಿಂದೆ ಕಲ್ಕತ್ತಾದ ಟ್ರಾಮಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಕುಳಿತಿದ್ದ ಅಪರಿಚಿತ ಬಂಗಾಳಿಯೊಬ್ಬರನ್ನು ಗಂಟೆ ಎಷ್ಟು ಎಂದು ಇಂಗ್ಲಿಷ್ನಲ್ಲಿ ಕೇಳಿದೆ. ಅವರು ಅರಳಿದ ಕಣ್ಣುಗಳಿಂದ ನನ್ನನ್ನು ಆಪಾದ ಮಸ್ತಕವಾಗಿ ನೋಡುತ್ತಾ ಹೇಳಿದರು, ನೀನು ಬಂಗಾಳಿಯಲ್ಲವೇ? ಅವರ ಬಂಗಾಳಿ ಪ್ರಶ್ನೆಗೆ ನಾನು ಅಲ್ಲ ಎಂದು ತಲೆಯ ಅಡಿಸಿ ಸುಮ್ಮನಾದೆ. ಉಡುಗೆ ತೊಡುಗೆಯಲ್ಲಿ ನಾನು ಅವರಿಗೆ ಬಂಗಾಳಿಯಾಗಿಯೇ ಕಂಡಿರಬೇಕು. ಆದರೆ ಅವರಿಗೆ ಒಬ್ಬ ಬಂಗಾಳಿ ಇನ್ನೊಬ್ಬ ಬಂಗಾಳಿಯನ್ನು ಇಂಗ್ಲಿಷ್ನಲ್ಲಿ ಹೊತ್ತು ಕೇಳುವುದು ಮಾತ್ರ ಆಶ್ಚರ್ಯವೂ ಅಸಹನೀಯವೂ ಆಗಿತ್ತು. ನಮ್ಮ ಭಾಷೆಯ ಬಗೆಗೆ ಅತಿಯಾದ ಪ್ರೀತಿ ಗೌರವಗಳಿರುವ ಯಾರಿಗಾದರೂ ಹೀಗೆ ಅನ್ನಿಸುವುದು ಸಹಜವೇ. ಯಾವ ಸಮಾಜದಲ್ಲಿ ಭಾಷೆ ಅದರ ನಿಕಟವರ್ತಿಯಾಗಿರುತ್ತದೋ ಅಲ್ಲಿ ಇಂಥ ಪರಿಸ್ಥಿತಿ ಅನಿವಾರ್ಯ. ಅಲ್ಲಿನ ಜನತೆಗೆ ಅವರ ಭಾಷೆ ಉಸಿರಾಡುವಷ್ಟೇ ಸ್ವಾಭಾವಿಕ, ಮಿಕ್ಕೆಲ್ಲ ಕೃತಕ. ತಮ್ಮ ಭಾಷೆಯ ಬಗೆಗೆ ಇಂಥ ಕಳಕಳಿ ಇಲ್ಲದ ಜನ ಎಂದು ಮಹತ್ವವಾದುದನ್ನು ಅಷ್ಟಾಗಿ ಸಾಧಿಸರು. ಅರಿವು ಅಭಿವ್ಯಕ್ತಿಗಳೇ ಅಸಹಜ ಮಾಧ್ಯಮದ ಮೂಲಕ ನಡೆದಾಗ ಎಲ್ಲವೂ ಗಿಳಿಪಾಠವಾಗುತ್ತದೆ ಅಷ್ಟೇ. ಸ್ವಭಾಷೆಯ ಬಗೆಗೆ ಕನ್ನಡಿಗರಷ್ಟು ಅಭಿಮಾನಿ ಶೂನ್ಯರಾದ ಜನ ನಮ್ಮ ದೇಶದಲ್ಲಿ ಬೇರೆ ಇಲ್ಲ. ಭಾಷೆಯ ಪ್ರಸ್ತಾಪ ಬಂದೊಡನೆ ನಮ್ಮ ರಾಜಕೀಯ ನಾಯಕರಿಗೆ ರಾಷ್ಟ್ರೀಯತೆಯ ಭೂತ ಎದುರು ನಿಲ್ಲುತ್ತದೆ. ಕಾಮರಾಜ್ ನಾಡ ತಮಿಳಿನ ಮೂಲಕ ಕಾಂಗ್ರೆಸ್ ಅಧ್ಯಕ್ಷಗಿರಿಯನ್ನು ನಿಭಾಯಿಸಬಹುದು. ಆದರೆ ನಿಜಲಿಂಗಪ್ಪನವರು ಈ ಹುದ್ದೆಗಾಗಿ ಹಿಂದಿಯನ್ನು ಚೆನ್ನಾಗಿ ಕಲಿಯ ಬಯಸುತ್ತಾರೆ. ಪಂಜಾಬ್ ಸರ್ಕಾರ ತನ್ನ ವ್ಯವಹಾರಗಳನ್ನೆಲ್ಲ ಪಂಜಾಬಿ ಭಾಷೆಯ ಮೂಲಕ ನಡೆಸಬಹುದು. ಆದರೆ ಮೈಸೂರಿನ ಸರ್ಕಾರಿ ವ್ಯವಹಾರಗಳು ಕನ್ನಡದಲ್ಲಿ ನಡೆಯಲು ತಾಂತ್ರಿಕ ತೊಂದರೆಗಳು ತುಂಬಿವೆ. ನೆರೆಯ ಮದ್ರಾಸಿನಲ್ಲಿ ತಮಿಳು ಮಾಡಬಹುದಾದನ್ನೆಲ್ಲ ಇಲ್ಲಿ ಕನ್ನಡ ಮಾಡಲಾಗದು. ಆಧುನಿಕ ಭಾರತೀಯ ಭಾಷೆಗಳ ಇತಿಹಾಸ ಬಲ್ಲವರಿಗೆಲ್ಲ ಗೊತ್ತು, ಕನ್ನಡ ತಮಿಳಿಗಿಂತ ಖಂಡಿತ ಕೀಳಾದುದಲ್ಲ, ಪಂಜಾಬಿಗಿಂತ ತುಂಬಾ ಸಮೃದ್ಧವಾದದ್ದು. ಆದರೂ ಯಾಕೆ ಈ ವಿಪರ್ಯಾಸ? ಕಾರಣ ಹುಡುಕಲು ದೂರ ಹೋಗಬೇಕಾಗಿಲ್ಲ. ಮೂಲ ಕಾರಣ, ಕನ್ನಡ ಜನ ತಮ್ಮ ಭಾಷೆಯನ್ನು ತೀವ್ರವಾಗಿ ಕೈಗೆತ್ತಿಕೊಂಡಿಲ್ಲ. ಹೀಗಾಗಿರುವುದು ಕನ್ನಡಕ್ಕೆ ಶಿಕ್ಷಣದಲ್ಲಿ ಆಡಳಿತದಲ್ಲಿ ದೊರೆಯಬೇಕಾದ ನ್ಯಾಯವಾದ ಸ್ಥಾನ ದೊರೆತಿಲ್ಲದಿರುವುದರಿಂದ. ಇದರಲ್ಲಿ ಯಾವುದು ಮೊದಲಾಗಬೇಕು? ಇದೊಂದು ವಿಷವರ್ತುಲ. ಇದರಿಂದ ತಪ್ಪಿಸಿಕೊಳ್ಳುವುದು ಹೇಗೆಂಬುದೇ ಇಂದಿನ ಸಮಸ್ಯೆ. ಮೈಸೂರಿನ ಹೊಸ ಮಂತ್ರಿಮಂಡಲ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಸಂದರ್ಭ ಈಗ ನೆನಪಿಗೆ ಬರುತ್ತಿದೆ. ಚಾದ ಪ್ರಮಾಣ ವಚನ ಪತ್ರಗಳು ಬಹುಶಃ ಎಲ್ಲಾ ಭಾಷೆಗಳಲ್ಲೂ ಇರುತ್ತದೆ. ಈ ಮಂತ್ರಿಗಳು ಕನ್ನಡ ಪತ್ರಗಳನ್ನು ಎತ್ತಿಕೊಂಡರೆ ಆಗಿತ್ತು ಅಷ್ಟೇ. ಆದರೆ ಒಬ್ಬರನ್ನುಳಿದು ಮಿಕ್ಕವರಾರು ಕನ್ನಡ ಬಳಸಲಿಲ್ಲ. ಅವರಿಗೆ ಕನ್ನಡ ಬರುತ್ತಿರಲಿಲ್ಲವೆಂದಲ್ಲ, ಅವರು ಇಷ್ಟಪಡಲಿಲ್ಲ. ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದರಿಂದ ದೊಡ್ಡ ಮೇಟಿ ಅಂದಾನಪ್ಪ ಅವರ ಘನತೆ ಕುಸಿಯಲಿಲ್ಲ. ಇಂಗ್ಲಿಷನ್ನು ಬಳಸಿದ ಮಿಕ್ಕ ಮಂತ್ರಿಗಳ ಹಿರಿಮೆ ಹೆಚ್ಚಲಿಲ್ಲ. ಆದರೆ ದೊಡ್ಡಮೇಟಿಯವರು ಈ ಸಹಜ ವರ್ತನೆಯಿಂದ ತಮ್ಮ ಕನ್ನಡ ಪ್ರೇಮವನ್ನು ವ್ಯಕ್ತಪಡಿಸಿರುವುದು ಅಷ್ಟೇ ಅಲ್ಲ, ಒಂದು ಬಗೆಯ ಋಣವನ್ನು ಸಲ್ಲಿಸಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ನಾವು ಒಂದು ಭಾಷೆಗೆ ಗೌರವ ಕೊಡುವುದು ಘನತೆ ತುಂಬುವುದು. ಇದರಲ್ಲಿ ತುಂಬಾ ಹಾಸ್ಯಾಸ್ಪದವಾದ ಸಂಗತಿ ಎಂದರೆ ಸುದ್ದಿಗಾರರು ಎತ್ತಿದ್ದ ಈ ಸಂದರ್ಭದ ಸಂಬಂಧವಾದ ಪ್ರಶ್ನೆಯೊಂದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟ ಉತ್ತರ. ಅದು ಪತ್ರಿಕೆಗಳಲ್ಲಿ ವರದಿಯಾಗಿರುವುದು ಹೀಗೆ. ಪ್ರಶ್ನೆ: ನೀವೆಲ್ಲರೂ ಕನ್ನಡದಲ್ಲೇ ಪ್ರಮಾಣ ಮಾಡಿದ್ದರೆ ಸರಿಯಾಗುತ್ತಿತ್ತು ಅಲ್ಲವೇ? ಮುಖ್ಯಮಂತ್ರಿಗಳ ಉತ್ತರ: ಇನ್ನು ಮುಂದೆ ಅದನ್ನು ಮಾಡಲಾಗುವುದು. ಹಾರಿಕೆಯೇ ರಾಜಕೀಯವಾಗಿರುವುದರಿಂದ ಇದಕ್ಕೆ ವ್ಯಾಖ್ಯಾನದ ಅಗತ್ಯವಿಲ್ಲ. ಅಧಿಕಾರದಲ್ಲಿರುವವರು ಜನದ ಭಾಷೆಯನ್ನು ಕಡೆಗಾಣಿಸುವುದು,
ಜನತೆಗೆ ಅವರು ಮಾಡುವ ಮೋಸದ ಸಂಕೇತ. ನಮ್ಮ ಜನ ಈ ಹೊಣೆಗಳ್ಳತನವನ್ನು ಬಲವಾಗಿ ಪ್ರತಿಭಟಿಸಬೇಕು. ಎಲ್ಲಿಯವರೆಗೆ ಕನ್ನಡ ನಮ್ಮ ಜನ ಜೀವನವನ್ನೆಲ್ಲ ಆಕ್ರಮಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ವಂಚನೆಯಿಂದ ನಾವು ಮುಕ್ತರಾಗುವಂತಿಲ್ಲ. ನಮಗಿರುವ ಕೋಟಿ ಈಗ ಕನ್ನಡ ಒಂದೇ, ಅದನ್ನು ಬಲಪಡಿಸದೆ ಹೋದರೆ ಎಂದಿಗೂ ನಮಗೆ ಎರಡನೇ ಮೂರನೆಯ ದರ್ಜೆ ಸ್ಥಾನ ಕಟ್ಟಿಟ್ಟದ್ದೇ. ಕೇಂದ್ರ ಸರ್ಕಾರದ ಶಿಕ್ಷಣ ಖಾತೆಯಲ್ಲಿ ಸಚಿವರಾಗಿರುವ ಪ್ರೊಫೆಸರ್ ಶೇರ್ ಸಿಂಗ್ ಅವರು ಮೊನ್ನೆ ಕೇರಳದ ನಿಯೋಗವೊಂದರೊಡನೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ತುಂಬಾ ಕಳವಳಕಾರಿಯಾಗಿವೆ. ಹಿಂದಿ ಮಾಧ್ಯಮದ ಕಾಲೇಜೊಂದನ್ನು ತೆರೆದರೆ ಸಂಪೂರ್ಣ ಖರ್ಚನ್ನು ಕೇಂದ್ರ ಸರ್ಕಾರ ವಹಿಸಿಕೊಳ್ಳಲು ಸಿದ್ಧವಾಗಿದೆ ಎಂದು ಅವರು ಹೇಳಿರುವುದು ವರದಿಯಾಗಿದೆ. ಯಾವ ಬಗೆಯ ಖರ್ಚು ಇಲ್ಲದೆ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು ಸಾಧ್ಯವಾಗುವುದಾದರೆ ಅನೇಕರು ಮುಂದೆ ಬರುತ್ತಾರೆ. ಅಧಿಕಾರ ಸೇವೆ ತ್ಯಾಗಗಳಿಗೆ ಬಹುಮಂದಿ ಕಾದು ಕುಳಿತಿದ್ದಾರೆ. ಇಷ್ಟೇ ಅಲ್ಲ, ಈಗಿರುವ ಎಷ್ಟೋ ಕಾಲೇಜುಗಳು ಹಿಂದಿ ಮಾಧ್ಯಮದ ಕಾಲೇಜುಗಳಾಗಿ ಪರಿವರ್ತನೆ ಹೊಂದಬಹುದು ಎಂದರೆ ಅಧಿಕಾರ ವರ್ಗದವರಿಗೆ ಹಣ ಸಂಗ್ರಹಿಸುವ ತೊಂದರೆಯೇ ಇರುವುದಿಲ್ಲವಲ್ಲ. ಉಳಿದ ಹಿಂದಿಯೇತರ ಪ್ರದೇಶಗಳ ಮಾತು ಏನು, ಮೈಸೂರಿನ ವಿಷಯದಲ್ಲಂತೂ ಇದು ಅತ್ಯಂತ ಅಪಾಯಕಾರಿ. ನಿಜಲಿಂಗಪ್ಪನವರ ಅಂತ ದುರೀಣರೇ ಮೈಸೂರಿಗೆ ಹಿಂದಿ ವಿಶ್ವವಿದ್ಯಾನಿಲಯವನ್ನು ತರಲು ಕಾತುರರಾಗಿದ್ದಾರೆ. ಈಗಿನ ಮುಖ್ಯಮಂತ್ರಿಗಳಿಗೆ ಕನ್ನಡ ಬೇಕಾಗಿದೆ ಎನ್ನಲು ಆಧಾರಗಳಿಲ್ಲ. ಅಧಿಕಾರದಲ್ಲಿ ಇಲ್ಲದ ವಿರೋಧ ಪಕ್ಷದವರಾರು ಈ ಸಮಸ್ಯೆಯನ್ನು ಎತ್ತಿಕೊಳ್ಳುವ ಭರವಸೆಯೂ ಇಲ್ಲ. ನಿಜಲಿಂಗಪ್ಪನವರು ಮೈಸೂರಿಗೆ ಹಿಂದಿ ವಿಶ್ವವಿದ್ಯಾನಿಲಯವನ್ನು ಕೇಳಿದಾಗ ಒಬ್ಬ ರಾಜಕೀಯ ನಾಯಕರಾದರೂ ಉಸಿರೆತ್ತಲಿಲ್ಲ. ಆಶ್ಚರ್ಯವೆಂದರೆ ವಿರೋಧ ಪಕ್ಷದ ದುರೀಣರೊಬ್ಬರಿಗೆ ನಿಜಲಿಂಗಪ್ಪನವರು ಹಾಗೆ ಹೇಳಿದ್ದಾರೆಂದೇ ಗೊತ್ತಿರಲಿಲ್ಲ. ಶಾಲೆಯ 11ನೆಯ ತರಗತಿಗಳಲ್ಲಿ ಕನ್ನಡ ಮಾಧ್ಯಮ ಇದೆ ಎಂಬುದೇ ಈ ನಾಯಕರ ತಿಳುವಳಿಕೆ. ಕುರುಡನನ್ನು ಕುರುಡ ನಡೆಸುವಂತ ಸ್ಥಿತಿ ಈಗ ಈ ದೇಶದಲ್ಲಿ. ಭಾಷೆಯ ಕಲಿಕೆ ಬೇರೆ, ಶಿಕ್ಷಣ ಮಾಧ್ಯಮ ಬೇರೆ. ಇದು ತುಂಬಾ ಮಹತ್ವದ ವ್ಯತ್ಯಾಸ. ಇದನ್ನು ಗುರುತಿಸದಿರುವುದೇ ಇಂದಿನ ಎಲ್ಲ ಗೊಂದಲಕ್ಕೂ ಕಾರಣವಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಕಲಿಯಬೇಕಾದ ಭಾಷೆ ಹಿಂದಿಯಾಗಲಿ ಇಂಗ್ಲಿಷ್ ಆಗಲಿ ಅಥವಾ ಎರಡೂ ಇರಲಿ, ಅದು ಬೇರೆ ಮಾತು. ಆದರೆ ಶಿಕ್ಷಣ ಮಾಧ್ಯಮ ಕನ್ನಡ ನಾಡಿನಲ್ಲಿ ಕನ್ನಡವೇ ಇರಬೇಕು, ಇಂಗ್ಲಿಷ್ ಮಾಧ್ಯಮ ಹೋಗಬೇಕು ಎಂದು ಯಾವ ಕಾರಣಕ್ಕಾಗಿ ಹೇಳಲಾಗುತ್ತಿದೆಯೋ ಅದೇ ಕಾರಣದಿಂದ ಹಿಂದಿ ಮಾಧ್ಯಮವನ್ನು ವಿರೋಧಿಸಬೇಕು. ಹಣ ಸಿಕ್ಕುವುದೆಂಬ ನವದಿಂದ ಹಿಂದಿ ಮಾಧ್ಯಮದ ಒಂದು ಕಾಲೇಜು ತೆರೆದರೆ ಪ್ರವಾಹದ ಬಾಯಿ ತೆರೆದಂತಾಗುತ್ತದೆ. ಮೈಸೂರಿನ ಸರ್ಕಾರ, ಜನತೆ ಈ ಬಗ್ಗೆ ತೀವ್ರವಾಗಿ ಎಚ್ಚರ ವಹಿಸಬೇಕು. ಈಗ ನಾವು ತಲೆ ಎತ್ತದಿದ್ದರೆ ಮತ್ತೊಮ್ಮೆ ಅವಕಾಶವಿಲ್ಲ. ಕನ್ನಡ ನಾಡಿಗೆ ಕನ್ನಡವೇ ರಕ್ಷೆ, ಕನ್ನಡದಿಂದಲೇ ಮುಕ್ತಿ. ಶಿಕ್ಷಣ ಆಡಳಿತಗಳಲ್ಲಿ ಕನ್ನಡವನ್ನು ಪ್ರಥಮ ಪ್ರಧಾನವನ್ನಾಗಿಸಿದರೆ ಯಾವ ದಾಳಿಗೂ ನಾವು ಅಂಜಬೇಕಾಗಿಲ್ಲ. ಆದರೆ ಹಿಂದಿ ಬಾಯಿ ತೆರೆದ ಕೇಂದ್ರದ ಭೂತ, ಅಧಿಕಾರದ ಎಂಜಲಿಗೆ ಕೈಯೊಟ್ಟಿ ನಿಂತಿರುವ ನಮ್ಮ ಆಡಳಿತ ಪಕ್ಷ, ಅಸಹಾಯಕ ಸ್ಥಿತಿಯ ನಿಶಕ್ತ ವಿರೋಧ ಪಕ್ಷ, ಅಪಾಯದ ಅರಿವಿಲ್ಲದೆ ನಿರ್ಲಕ್ಷ್ಯದಿಂದ ಇರುವ ಮೂಕ ಜನತೆ, ಇವುಗಳ ನಡುವೆ ಕನ್ನಡವನ್ನು ಕೇಳುವವರಾರು? ಅಪಾಯದ ಗಂಟೆಯೇನು ಬಾರಿಸುತ್ತಿದೆ, ಅದನ್ನು ಕೇಳಲು ಎಚ್ಚರವಿರಬೇಕು. ಈ ಲೇಖನ ಬರೆದದ್ದು 1968 June 10. 2021 ಪರಿಸ್ಥಿತಿ ಏನು ಬದಲಾಗಿಲ್ಲ ಅಂತ ಅಂದ್ಕೊಳ್ಳುವುದಕ್ಕೂ ಹೇಳುವುದಕ್ಕೂ ಎಂತ ಬೇಸರದ ಸಂಗತಿ. ಮುಂದಿನ ಲೇಖನ ಅಂತರ್ಭಾರತಿ. ಭಾರತದ ವಿವಿಧ ಪ್ರಾಂತಗಳ ಪರಸ್ಪರ ನೇರ ಅರಿವಿಗೆ ಇರುವ ಒಂದು ತೊಂದರೆ ಭಾಷೆಯದು. ಅನೇಕ ಸಂದರ್ಭಗಳಲ್ಲಿ ಇದನ್ನೇ ಭೂತಕನ್ನಡಿ ಹಿಡಿದು ತುಂಬಾ ದೊಡ್ಡದನ್ನಾಗಿಸಿ ನೋಡಿ ಪರಿಹಾರಗಳನ್ನು ಹುಡುಕಲಾಗುತ್ತಿದೆ. ಬಹುಭಾಷಾ ಸಂಪತ್ತಿನಿಂದಲೇ ಭಾರತೀಯ ಜೀವನ, ಸಾಹಿತ್ಯ, ಸಂಸ್ಕೃತಿಗಳು ವರ್ಣಮಯವಾಗಿರುವುದನ್ನು ಇಂಥ ಹೊತ್ತಿನಲ್ಲಿ ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಏಕತೆ, ರಾಷ್ಟ್ರೀಯತೆಗಳ ನೆವದಲ್ಲಿ ಈ ವೈವಿಧ್ಯತೆಯನ್ನು ಅಳಿಸಿ ಹಾಕಲು ರಾಜಕೀಯ ವೇದಿಕೆಗಳಿಂದ ಘೋಷಣೆಗಳು ಕೇಳುತ್ತಿರುತ್ತವೆ. ಶತಮಾನಗಳಿಂದಲೂ ನಮ್ಮ ಶ್ರೀಮಂತಿಕೆಯ ಸೊತ್ತಾಗಿರುವ ವೈವಿಧ್ಯದಲ್ಲಿ ಏಕತೆಯನ್ನು ಪರಿಪೋಷಿಸುವುದು ಈಗ ಆಗಬೇಕಾಗಿರುವ ಅತಿ ಮುಖ್ಯದ ಕೆಲಸ. ಅದೇ ನಮ್ಮ ಜೀವಂತಿಕೆಯ ಲಕ್ಷಣ. ಒಂದು ಭಾಷಾವಲಯ ಇನ್ನೊಂದು ಭಾಷಾವಲಯದೊಂದಿಗೆ ಬೆಸೆದುಕೊಂಡು ಅರ್ಥ ಮಾಡಿಕೊಂಡು ಬದುಕಬೇಕು. ಅರ್ಥ ಮಾಡಿಕೊಳ್ಳುವುದು ಏನೂ ಇಲ್ಲದಿದ್ದರೆ ಬದುಕಿಗೆ ಬೆಲೆಯೇ ಇರುವುದಿಲ್ಲ. ಭಾಷೆ, ಲಿಪಿ, ಧರ್ಮ, ಸಾಮಾಜಿಕ ಶ್ರದ್ಧೆ, ಸಂಪ್ರದಾಯಗಳು ನಮ್ಮಲ್ಲಿ ಅನೇಕ, ಆದರೆ ಅಂತರ್ಭಾರತೀಯ ಬುಡ ಒಂದೇ. ಈ ಸತ್ಯವನ್ನು ಪ್ರತಿಯೊಬ್ಬರೂ ಮನಗಾಣುವುದಾದರೆ ಯಾವ ವಿಧವಾದ ಚರ್ಚೆಗೂ ಅವಕಾಶವಿರುವುದಿಲ್ಲ. ಈ ನಿಟ್ಟಿನಲ್ಲಿ ಬೇಕಾದಷ್ಟು ಭಾಷಣಗಳು ಕೇಳಿಸುತ್ತವೆ, ಯೋಜನೆಗಳು ಸಿದ್ಧವಾಗುತ್ತವೆ, ಅಧಿಕಾರಿಗಳು ನಿಯಮಿಸಲ್ಪಡುತ್ತಾರೆ, ಹಣವು ವ್ಯಯವಾಗುತ್ತದೆ, ಎಲ್ಲವೂ ನಡೆಯುತ್ತದೆ, ಉದ್ದೇಶಿತ ಗುರಿಯೊಂದರ ವಿನ. ಎಷ್ಟೋ ಬಾರಿ ವ್ಯಕ್ತಿಯೊಬ್ಬನಿಂದಲೋ ಚಿಕ್ಕ ಸಂಘ ಸಂಸ್ಥೆಗಳಿಂದಲೋ ಪರಿಣಾಮಕಾರಿಯಾಗಿ ಆಗುವ ಕೆಲಸ ಸರ್ಕಾರದ ಯೋಜನೆಗಳಿಂದ ನಡೆಯುವುದಿಲ್ಲ. ಕಾಣದ ಕೈಗಳು ಹಲವು ನಮ್ಮನ್ನು ಕಾಯುತ್ತಿರುತ್ತವೆ. ವ್ಯಕ್ತಿಯ ಜೀವನದಲ್ಲಿ ಇದು ಹೇಗೆ ನಿಜವೋ ರಾಷ್ಟ್ರ ಜೀವನದಲ್ಲೂ ಹಾಗೆ. ಕೇಶವಯ್ಯ ಚೌಧರಿಯವರ ನೇತೃತ್ವದ ಅಂತರ್ಭಾರತಿ ಎಂಬ ಸಂಸ್ಥೆ ನಮ್ಮ ದೇಶದ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಂದು ಉಲ್ಲೇಖನೀಯ ಪ್ರಯತ್ನವಾಗಿದೆ.
ಮುಂಬೈಯಲ್ಲಿರುವ ಈ ಸಂಸ್ಥೆ ಮೂರು ವರ್ಷಗಳ ಹಿಂದೆ 1965 ಮೇ 1 ರಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ವಸಂತರಾವ್ ನಾಯಕ್ ಅವರಿಂದ ಉದ್ಘಾಟಿಸಲ್ಪಟ್ಟು ಅಸ್ತಿತ್ವಕ್ಕೆ ಬಂತು. ಭಾಷೆಯ ಹೆಸರಿನಲ್ಲಿ ನಡೆಯುತ್ತಿರುವ ಗೊಂದಲಗಳನ್ನು ಸೌಹಾರ್ದದಿಂದ ಕೊನೆಗಾಣಿಸುವ ದಿಕ್ಕಿನಲ್ಲಿ ಅಂತರ್ಭಾರತಿ ಒಂದು ಮಹತ್ವದ ಮೈಲುಗಲ್ಲು. ಶಿಕ್ಷಣ, ಆಡಳಿತ, ಅಖಿಲ ಭಾರತ ಸೇವಾ ವ್ಯವಸ್ಥೆಗಳಲ್ಲಿ ಸಂಪೂರ್ಣವಾಗಿ ಭಾರತೀಯತೆಯನ್ನು ತರುವುದೇ ಈ ಅಂತಿಮ ಉದ್ದೇಶ ಈ ಸಾಧನೆಗೆ ಮೊದಲು ಆಗಬೇಕಾಗಿರುವುದು ಪರಸ್ಪರ ಗೌರವ, ತಿಳುವಳಿಕೆ ಎನ್ನುವುದು ಚೌಧರಿಯವರಿಗೆ ಗೊತ್ತು. ಶಿವಸೇನೆಯ ಕಾರ್ಯಸ್ಥಾನವಾಗಿರುವ ಮುಂಬೈನಲ್ಲೇ ಅಂತರ್ಭಾರತಿ ಜನ್ಮ ತಾಳಿರುವುದು ಸೋಜಿಗದ ವಿಷಯವಾಗಿ ಅನೇಕರಿಗೆ ತೋರಬಹುದು. ಆದರೆ ಅದು ಅತ್ಯಂತ ಸಹಜವಾಗಿದೆ. ಇದು ನಮ್ಮ ವೈವಿಧ್ಯದ ಒಂದು ಸ್ವಾರಸ್ಯ. ಅಂತರ್ ಭಾರತೀಯ ಮೂಲ ಉದ್ದೇಶಗಳನ್ನು ಹೇಗೆ ಸಂಗ್ರಹಿಸಬಹುದು? ಭಾರತೀಯ ಲಿಪಿಗಳ ಕುರಿತು ಹೆಚ್ಚಿನ ತಿಳುವಳಿಕೆ ಬೆಳೆಸಿ ಭಾರತೀಯ ಭಾಷೆಗಳಿಗೆಲ್ಲ ಒಂದು ಲಿಪಿಯ ಸಾಧ್ಯತೆಯನ್ನು ಪರಿಶೀಲಿಸುವುದು, ಭಾರತೀಯ ಭಾಷಾ ಸಾಹಿತ್ಯಗಳ ಸಂವರ್ಧನೆಗೆ ಪ್ರಯತ್ನಿಸುವುದು, ಅವುಗಳ ಮೂಲಕವಾಗಿ ಸಾಂಸ್ಕೃತಿಕ ರಾಷ್ಟ್ರೀಯ ಏಕತೆಯನ್ನು ಭಾವ ಸಾಮರಸ್ಯವನ್ನು ಸಾಧಿಸುವುದು, ಒಟ್ಟಿನಲ್ಲಿ ಭಾಷೆ ಎನ್ನುವುದು ಭೂತವಲ್ಲ ವರ ಎನ್ನುವುದನ್ನು ದೃಢಪಡಿಸುವುದು. ನಮ್ಮ ಎಲ್ಲ ಭಾಷೆಗಳಿಗೆ ಒಂದು ಲಿಪಿಯ ಸಾಧ್ಯತೆ, ಅದು ದೇವನಾಗರಿ ಎಂಬ ಮಾತು ಚರ್ಚಾಸ್ಪದ. ಇದನ್ನುಳಿದ ಅಂತರ್ಭಾರತೀಯ ಧ್ಯೇಯ ಧೋರಣೆಗಳ ಬಗೆಗೆ ಎರಡು ಅಭಿಪ್ರಾಯಗಳ ಅವಕಾಶವಿಲ್ಲ. ಸುಮಾರು 100 ಜನ ಸಾಹಿತಿಗಳು, ವಿದ್ವಾಂಸರು ಕೂಡಿದ ದೊಡ್ಡ ಸಮಿತಿಯೊಂದರ ನೆರವಿನಿಂದ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಭಾರತದ ಬೇರೆ ಬೇರೆ ಭಾಗಗಳನ್ನು, ಭಾಷೆಗಳನ್ನು ಪ್ರತಿನಿಧಿಸುವ ಆ ಹೆಸರುಗಳಾದರೂ ತುಂಬಾ ದೊಡ್ಡದು. ಭಾರತೀಯ ಸಾಂಸ್ಕೃತಿಕ ಜೀವನದ ಅತಿರಥರು ಒಂದೆರಡು ಹೆಸರುಗಳನ್ನು ಹೇಳುವುದಾದರೆ, ಕನ್ನಡದ ಕೆವಿ ಪುಟ್ಟಪ್ಪ, ಬಂಗಾಳಿಯ ಪ್ರೇಮೇಂದ್ರ ಮಿತ್ರ, ಅಸ್ಸಾಮಿನ ನವಕಾಂತ ಬರುವ, ಒರಿಯಾದ ಹರೇಕೃಷ್ಣ ಮೆಹ್ತಾಬ್, ಇಂಗ್ಲಿಷ್ ಲೇಖಕ ಮುಲ್ಕಾ ರಾಜ್ ಆನಂದ್. ಅಂತರ್ಭಾರತಿ ಹಲವು ಯೋಜನೆಗಳನ್ನು ಇಟ್ಟುಕೊಂಡು ಕಾರ್ಯಾರಂಭ ಮಾಡಿದೆ. ಮುಖ್ಯವಾದವು ಇಂಗ್ಲಿಷ್ ಭಾರತೀಯ ಭಾಷಾ ಅರ್ಥಕೋಶ, ಎರಡು ಮಹಾಸಂಪುಟಗಳಲ್ಲಿ ಇಂಗ್ಲಿಷ್ ಮತ್ತು 14 ಭಾರತೀಯ ಭಾಷೆಗಳ ಅರ್ಥಕೋಶ, ಭಾರತೀಯ ಭಾಷೆಗಳು ಮತ್ತು ಇಂಗ್ಲಿಷ್ನ ಅರ್ಥಕೋಶ 3 ಸಂಪುಟಗಳಲ್ಲಿ, ವಿವಿಧ ಭಾರತೀಯ ಭಾಷೆಗಳ ದ್ವಿಭಾಷಾ ಕೋಶಗಳು 225 ಸಂಪುಟಗಳಲ್ಲಿ, ಅಂತರ್ಭಾರತೀಯ ಎಂಬ ತ್ರೈಮಾಸಿಕ ಪ್ರಕಟಣೆ, ಇಂಗ್ಲಿಷ್ ಮತ್ತು 14 ಭಾರತೀಯ ಭಾಷೆಗಳಲ್ಲಿ ನುಡಿಗಟ್ಟು ಗ್ರಂಥಗಳ ಪ್ರಕಟಣೆ, ಭಾರತೀಯ ಭಾಷೆಗಳಲ್ಲಿ ಶಿಶು ಸಾಹಿತ್ಯ ಅನುವಾದ, ವಿದೇಶಿ ಶಿಶು ಸಾಹಿತ್ಯ ಅನುವಾದ, ಲೋಕದ ಮುಖ್ಯ ಭಾಷೆಗಳ ಕೋಶ ಗ್ರಂಥಗಳ ಪ್ರಕಟಣೆ ಇತ್ಯಾದಿ. ಈ ಯೋಜನೆಯಲ್ಲಿ ಬಹುಭಾಷಾ ಕೋಶ ಈಗ ನಡೆಯುತ್ತಿದೆ. ಕೇಶವ ಚೌಧರಿಯವರೇ ಪ್ರಧಾನ ಸಂಪಾದಕರು. ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಿಸಿದಂತೆ ಪರಿಣತರನ್ನು ಸಹಾಯಕ ಸಂಪಾದಕರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಉದಾಹರಣೆಗೆ ಕನ್ನಡ ಡಾಕ್ಟರ್ ಎಸ್ಸಿ ನಂದಿಮಠ. ಇದರಲ್ಲಿ ಅಕ್ಷರಾನುಕ್ರಮಣಿಕೆಯಿಂದ ಪ್ರಕಾರ ಮುಖ್ಯ ಪದ ಇಂಗ್ಲಿಷ್ನಲ್ಲಿರುತ್ತದೆ. ಪ್ರತಿ ಪದಕ್ಕೂ ಸಮಾನಾರ್ಥಕ ಪದಗಳನ್ನು 14 ಭಾರತೀಯ ಭಾಷೆಗಳಲ್ಲಿ ಕೊಡಲಾಗುತ್ತಿದೆ. ಈ ಭಾಷೆಗಳನ್ನು ಪ್ರದೇಶಕ್ಕೆ ಅನುಗುಣವಾಗಿ ಗುಂಪು ಮಾಡಲಾಗಿದೆ. ಅಗತ್ಯವಿದ್ದಲ್ಲಿ ವಿವರಣೆಗಳಿರುತ್ತವೆ. ಇಂಗ್ಲಿಷ್ ಪದಗಳು ರೋಮನ್ ಲಿಪಿಯಲ್ಲಿರುತ್ತವೆ. ಭಾರತೀಯ ಭಾಷೆಗಳನ್ನು ದೇವನಾಗರಿಯಲ್ಲಿ ಬರೆಯಲಾಗುತ್ತದೆ. ಬಳಸಲಾಗುವ ಮೂಲ ಇಂಗ್ಲಿಷ್ ಪದಗಳ ಸಂಖ್ಯೆ ಸುಮಾರು 20,000. ಇಂಗ್ಲಿಷ್ ಹಾಗೂ ಭಾರತೀಯ ಭಾಷೆಗಳ ಪದಗಳ ಸಂಖ್ಯೆ 15,00,000. ಈ ದೈತ್ಯ ಕೆಲಸ ಪೂರ್ಣವಾಗಿ ಮುಗಿದಾಗಲೇ ಅದರ ಮಹತ್ವ ಗೊತ್ತಾಗುವುದು. ಭಾರತೀಯ ಲಿಪಿಗಳ ಪರಸ್ಪರ ಸಂಬಂಧ, ಉಚ್ಚಾರಗಳಿಗೆ ಅನುಗುಣವಾಗಿ ತೌಲನಿಕ ವರ್ಣಮಾಲೆಯೊಂದನ್ನು ಅಂತರ್ಭಾರತಿ ಈಗಾಗಲೇ ಪ್ರಕಟಿಸಿದೆ. ಅನೇಕ ದೃಷ್ಟಿಗಳಿಂದ ಈ ವರ್ಣಮಾಲೆ ಅತ್ಯಂತ ಉಪಕಾರಿಯೂ ಬೋಧಪ್ರದವೂ ಆಗಿದೆ. ಮಾನವ ಕುಲದ ಮುಖ್ಯವಾಗಿ ಭಾರತ ಜನತೆಯ ಐಕ್ಯವನ್ನು ಪ್ರೇರಕವಾಗಿ ಉಳ್ಳ ಬಹುಭಾಷಾ ಅಭಿನಂದನಾ ಪತ್ರಗಳ ಪ್ರಕಟಣೆ ಈ ಸಂಸ್ಥೆಯ ಇನ್ನೊಂದು ಸಾಧನೆಯಾಗಿದೆ. ಅಂತರ್ಭಾರತೀಯ ಅಧಿಕಾರ ವರ್ಗದಲ್ಲಿ ಮಹಾರಾಷ್ಟ್ರ ಶಾಸನ ಸಭೆಯ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ಶಿಕ್ಷಣ ಸಚಿವರು, ಉಪಾಧ್ಯಕ್ಷರುಗಳು ಮುಂತಾದ ಸಾರ್ವಜನಿಕ ಗಣ್ಯರ ಅನೇಕರಿದ್ದಾರೆ. ಕೇಶವ ಚೌಧರಿಯವರೇ ಪ್ರಧಾನ ಕಾರ್ಯದರ್ಶಿಗಳು. ರಾಜಕೀಯ ವ್ಯಕ್ತಿಗಳು ಅಧಿಕಾರದಲ್ಲಿದ್ದರೂ ಅಂತರ್ಭಾರತಿಗೆ ಯಾವುದೇ ವಿಧವಾದ ರಾಜಕೀಯ ಬಣ್ಣವೂ ಇಲ್ಲ. ಭಾವೈಕ್ಯದ ಮಾತು ಬಹುವಾಗಿ ಕೇಳಿಸುತ್ತಿರುವ ಈ ದಿನಗಳಲ್ಲಿ ಇಂಥ ಸಂಸ್ಥೆಗಳನ್ನು ಯಾರೂ ಕಡೆಗಣಿಸಬಾರದು. ಏಕೆಂದರೆ ನಿಜವಾದ ಐಕ್ಯದ ಸಿದ್ಧಿ ಈ ಬಗೆಯ ಪ್ರಯತ್ನಗಳಿಂದಲೇ. ಅಂತರ್ಭಾರತಿ ತನ್ನ ಉದ್ದೇಶದಲ್ಲಿ ತನ್ನ ಇಂದಿನ ಸಾಂಸ್ಕೃತಿಕ ಜೀವನಕ್ಕೆ ಅಗತ್ಯವಾಗಿ ಬೇಕಾದ ಮಧುರ ಫಲವಾಗಿದೆ. ಹೆಚ್ಚಿನ ಸಂತೋಷವೆಂದರೆ ಅದರಲ್ಲಿ ಅಂತರರಾಷ್ಟ್ರೀಯ ಬೀಜ ಅಡಗಿದೆ. ಈ ವಾರದ ಕೊನೆಯ ಲೇಖನ ಆ ಮುಖ ಈ ಮುಖ. ಅಮೆರಿಕೆಯ ಅಧ್ಯಕ್ಷ ಜಾನ್ಸನ್ರು ಕಳೆದ ವರ್ಷ ನೀಡಿದ ಸಂದೇಶವೊಂದರಲ್ಲಿ ದುಷ್ಕೃತ್ಯ, ಅದರ ವಿಚಾರ, ಭಯ ಪ್ರತಿಯೊಬ್ಬ ಮನುಷ್ಯ ಅಮೆರಿಕನ್ನ ಬದುಕನ್ನು ಆವರಿಸಿಕೊಂಡಿದೆ ಎಂದು ಹೇಳುತ್ತಾ ಕೆಲವು ಅಂಕೆಸಂಖ್ಯೆಗಳನ್ನು ಉದಾಹರಿಸಿದರು. ಪ್ರತಿ 20 ನಿಮಿಷಗಳಿಗೊಮ್ಮೆ ಹೆಣ್ಣಿನ ಮೇಲೆ ಬಲಾತ್ಕಾರ, ಪ್ರತಿ 5 ನಿಮಿಷಗಳಿಗೊಮ್ಮೆ ಕಳವು, ಪ್ರತಿ 3 ನಿಮಿಷಗಳಿಗೊಮ್ಮೆ ಉದ್ರೇಕದ ದುಂಡಾವರ್ತಿ, ಪ್ರತಿಯೊಂದು ನಿಮಿಷಕ್ಕೆ 1 ಮೋಟಾರ್ ಕಾರಿನ ಕಳವು, ಪ್ರತಿ 28 ಸೆಕೆಂಡ್ಗಳಿಗೆ ಕನ್ನಗಳವು,
ಅಮೆರಿಕ ಈ ಪರಿಸ್ಥಿತಿ 1965ರದ್ದು. ಈ ಸಂಖ್ಯೆಗಳು ಹಿಂದಿನ ವರ್ಷಕ್ಕಿಂತ ಶೇಕಡಾ 5ರಷ್ಟು ತೋರಿಸುತ್ತದೆ. ಕಳೆದ 3 ವರ್ಷಗಳ ಪರಿಸ್ಥಿತಿ ಇನ್ನೂ ಹದಗೆಟ್ಟಿದೆ ಎನ್ನುವುದು ಪರಿಣತರ ಅಭಿಪ್ರಾಯ. ಉದ್ರೇಕಗೊಂಡ ಅಮೆರಿಕನ್ನರ ಬಂದೂಕಿಗೆ ಸಿಕ್ಕಿ ಸಾಯುವ ಅಮೆರಿಕನ್ನರ ಸಂಖ್ಯೆಯೂ ದೊಡ್ಡದು. ಜಾನ್ ಕೆನಡಿ, ಮಾರ್ಟಿನ್ ಲೂಥರ್ ಕಿಂಗ್, ರಾಬರ್ಟ್ ಕೆನಡಿ ಅಂತವರು ಲೋಕ ಪ್ರಸಿದ್ಧರು ಉದ್ರೇಕಿ ಅಮೆರಿಕನ್ನರಿಗೆ ಬಲಿಗಳೇ. ಅಮೆರಿಕೆಯ ಪತ್ರಿಕೋದ್ಯಮಿಯೊಬ್ಬ ಈಚೆಗೆ ತನ್ನ ದೇಶದ ಸ್ಥಿತಿಯನ್ನು ವರ್ಣಿಸುತ್ತಾ ಉಳಿದ ಲೋಕದ ಕಣ್ಣಿಗೆ ಅಮೆರಿಕ ಮತಿವಿಕಲರ ಭಾರಿ ಆಸ್ಪತ್ರೆಯಂತೆ ಕಾಣುತ್ತಿರಬೇಕೆಂದು ಬರೆದಿದ್ದಾನೆ. ಎಲ್ಲವನ್ನೂ ರೋಗಿಗಳು ಕೈಯೆತ್ತಿಕೊಂಡಿದ್ದಾರೆ, ಬಾಗಿಲುಗಳು ತೆರೆದಿವೆ, ಕಾವಲುಗಾರರಿಲ್ಲ. ಪ್ರತಿಯೊಬ್ಬನು ಮತ್ತೊಬ್ಬನನ್ನು ಹುಚ್ಚನೆಂದು ಭಾವಿಸುತ್ತಾನೆ. ಅಮೆರಿಕೆ ಒಂದು ವಿಶೇಷ ತರದ ಆಸ್ಪತ್ರೆ. ಇದರಲ್ಲಿ ಪ್ರತಿಯೊಬ್ಬರೂ ಬಂದೂಕು ಹಿಡಿಯಲು ಆಸ್ಪದವಿದೆ. ಬಂದೂಕುಗಳಾದರೂ ಆಸ್ಪತ್ರೆಯಲ್ಲೇ ಮಾರಲ್ಪಡುತ್ತವೆ, ಇಲ್ಲವೇ ಅದನ್ನು ಅಂಚೆ ಮೂಲಕ ಪಡೆಯಬಹುದು. ಆಸ್ಪತ್ರೆ ಸಮೃದ್ಧವಾದಷ್ಟು ರೋಗಿಯ ನಡವಳಿಕೆ ಉಲ್ಬಣಗೊಳ್ಳುತ್ತಿದೆ. ಇದೆಲ್ಲ ಆ ಪತ್ರಿಕೋದಿಯದೇ ವರ್ಣನೆ. ಆದರೆ ಎಲ್ಲವೂ ಹೀಗಿಲ್ಲ. ಇಲ್ಲಿಯೂ ಬುದ್ಧಿ ಇದೆ, ಹೃದಯವಿದೆ, ಸ್ನೇಹವಿದೆ, ಸೌಜನ್ಯವಿದೆ, ಸುಂದರ ಕೋಟಿ ಕೋಟಿ ಕನಸುಗಳಿವೆ. ರಾಬರ್ಟ್ ಕೆನಡಿ ಅವರ ಕೊಲೆಯಾದ ಮೇಲೆ ಇಲಿನಾಯ್ ಪ್ರಾಂತದ 11 ವರ್ಷದ ಪುಟ್ಟ ಹುಡುಗಿಯೊಬ್ಬಳು ಅಧ್ಯಕ್ಷ ಜಾನ್ಸನ್ನರಿಗೆ ಒಂದು ಕಾಗದ ಬರೆದಿದ್ದಾಳೆ. ಅವಳು ಹೇಳುತ್ತಾಳೆ, ನನಗೆ ಬಹು ಒಳ್ಳೆಯ ತಂದೆಯವರಿದ್ದಾರೆ, ಆದರೆ ಕೆನಡಿ ಮಕ್ಕಳಂತೆ ಅನೇಕರಿಗೆ ತಂದೆಯಿಲ್ಲ. ಬಂದೂಕು ನಿಷೇಧ ಕಾನೂನಿನ ಬಗೆಗೆ ದಯವಿಟ್ಟು ಏನಾದರೂ ಮಾಡಿ. ಪತ್ರಿಕೆಯಲ್ಲಿ ಇದನ್ನು ಓದುತ್ತಿದ್ದ ಹಾಗೆ ನನಗರಿವಿಲ್ಲದಂತೆ ನನ್ನ ಕೈ ಪಕ್ಕದ ಪುಸ್ತಕದ ಬಿರುವಿನಲ್ಲಿ ತಡಕಾಡಿತು. ಮೂಲೆಯಲ್ಲಿದ್ದ ಚಿಕ್ಕ ಪುಸ್ತಕ ಈಚೆಗೆ ಬಂತು. ಕೆಲವು ವರ್ಷಗಳ ಹಿಂದೆ ನಾನು ಅಮೆರಿಕೆಯಲ್ಲಿದ್ದಾಗ ಪರಿಚಿತರಾದ ಪ್ರಾಟೆಸ್ಟೆಂಟ್ ಪಾದ್ರಿಯೊಬ್ಬರು ನನ್ನ ಪುಟ್ಟ ಮಗಳಿಗೆಂದು ಕಾಣಿಕೆಯಾಗಿ ಕೊಟ್ಟ ಸಚಿತ್ರ ಪುಸ್ತಕ ಅದು. ಅಧ್ಯಕ್ಷ ಕೆನಡಿಗೆ ಕಂದಮ್ಮಗಳ ಕಾಗದಗಳು, ಕಿಡ್ಸ್ ಲೆಟರ್ಸ್ ಟು ಪ್ರೆಸಿಡೆಂಟ್ ಕೆನಡಿ ಎಂಬುದು ಅದರ ಹೆಸರು. ಅಮೆರಿಕೆಯ ಅಧ್ಯಕ್ಷರಿಗೆ ಬರುತ್ತಿದ್ದ ಸಾವಿರಾರು ಪತ್ರಗಳಲ್ಲಿ ಆರಿಸಿದ ಕೆಲವು ಪತ್ರಗಳ ಸಂಕಲನ ಇದು. ಇದರ ಸ್ವಾರಸ್ಯವೆಂದರೆ ಬರೆದವರೆಲ್ಲರೂ 12 ವರ್ಷಗಳ ಒಳಗಿನ ಪುಟಾಣಿ ಮಕ್ಕಳು. ಅವರದೇ ವ್ಯಾಕರಣ, ಭಾಷೆ, ಶೈಲಿ, ಅಕ್ಷರ ಸಂಯೋಜನೆ, ನಿರೂಪಣೆ. ಸಂಪಾದಕರು ಮಾಡಿರುವ ಒಂದೇ ಒಂದು ಬದಲಾವಣೆ ಎಂದರೆ ರಹಸ್ಯವನ್ನು ಕಾಪಾಡುವ ದೃಷ್ಟಿಯಿಂದ ಬರೆದವರ ಹೆಸರನ್ನು ಬದಲಾಯಿಸಿರುವುದು, ಟೆಲಿಫೋನ್ ನಂಬರ್ಗಳನ್ನು ಮಾರ್ಪಡಿಸಿರುವುದು. ಅಮೆರಿಕೆಯ ಮೂಲೆ ಮೂಲೆಗಳಿಂದ ಬಂದಿರುವ ಪುಟಾಣಿಗಳ ಈ ಪತ್ರಗಳಲ್ಲಿ ಹಾಸ್ಯವಿದೆ, ವಿನೋದವಿದೆ, ದುಃಖವಿದೆ, ದಾರುಣತೆ ಇದೆ, ಅಪ್ರಯೋಜಕ ವಿಚಾರಗಳಿವೆ, ಗಂಭೀರ ವಿಷಯಗಳಿವೆ, ಗೃಹ ಕೃತ್ಯವಿದೆ, ರಾಜಕಾರಣವಿದೆ, ಬೇಡಿಕೆ ಇದೆ, ಒತ್ತಾಯವಿದೆ. ಒಟ್ಟಿನಲ್ಲಿ ಒಂದು ಹೊಸ ಪ್ರಪಂಚವೇ ಇದೆ ಈ ಕಾಗದಗಳಲ್ಲಿ. 12 ವರ್ಷದ ಹುಡುಗಿಯೊಬ್ಬಳು ಬರೆಯುತ್ತಾಳೆ, ನಿಮಗೆ ಮಗು ಆಡಿಸುವವಳು ಬೇಕಾಗಿದ್ದರೆ ನನ್ನನ್ನು ಕರೆಯಿಸಿ. ಇನ್ನೊಬ್ಬಳ ಶಿಫಾರಸು, ಅಧ್ಯಕ್ಷ ಮಹಾಶಯರೇ, ನಿಮ್ಮ ಹಾಗೂ ಜಾಕಿಯ ಜೊತೆ ಅತ್ಯಂತ ಸಮರ್ಪಕವಾಗಿದೆ. ನನ್ನ ತಂದೆ ತಾಯಿ ಇಬ್ಬರೂ ನಿಮಗೆ ಓಟು ಕೊಟ್ಟಿದ್ದಾರೆ, ನೀವು ತುಂಬಾ ಬುದ್ಧಿವಂತರೆಂದು ಅವರು ಮೆಚ್ಚುತ್ತಾರೆ. ನಾನಾದರೂ ಹಾಗೆಯೇ ತಿಳಿದಿದ್ದೇನೆ. ಹುಡುಗನೊಬ್ಬನ ಮೆಚ್ಚುಗೆ ಮಾತು, ನೀವು ತುಂಬಾ ಒಳ್ಳೆಯ ಓದುಗರೆಂದು ಕೇಳಿದ್ದೇನೆ. ನಾನೂ ಕೂಡ, ನಾನು ತರಗತಿಯಲ್ಲಿ ಓದುವುದವರಲ್ಲಿ ನಾನೇ ಮೇಲು. ಒಂದು ನಿಮಿಷಕ್ಕೆ ನಾನು 725 ಪದಗಳನ್ನು ಓದುತ್ತೇನೆ, ಅದೇನೆಂದು ಅರ್ಥ ಮಾಡಿಕೊಳ್ಳುತ್ತೇನೆ. ಒಬ್ಬ ಬಡಾಯಿ ಕೊಚ್ಚಿಕೊಂಡರೆ, ನಾನೊಂದು ರಾಕೆಟ್ ನಿರ್ಮಿಸುತ್ತಿದ್ದೇನೆ, ನನಗಿನ್ನು 7 ವರ್ಷ ಎಂದು ಇನ್ನೊಬ್ಬ ಬರೆಯುತ್ತಾನೆ. ಒಂದು ಕಾಗದ ಹೀಗಿದೆ, ಪ್ರಿಯ ಅಧ್ಯಕ್ಷ ಕೆನಡಿ, ಜುಲೈ 12 ಶನಿವಾರ ಸಂಜೆ ನಾನು ವಾಷಿಂಗ್ಟನ್ ಸ್ಮಾರಕವನ್ನು ನೋಡುತ್ತಿದ್ದಾಗ 3 ಹೆಲಿಕಾಪ್ಟರ್ಗಳು ಹಾರಿ ಶ್ವೇತಭವನದ ಆವರಣದಲ್ಲಿ ಇಳಿದುದನ್ನು, ಅವು ಮರಳಿ ಹೊರಟು ಹೋದುದನ್ನು ಗಮನಿಸಿದೆ. ಅದರಲ್ಲಿ ನೀವಿದ್ರಾ? ಇದ್ದರೆ ಯಾವುದರಲ್ಲಿ? ದಯವಿಟ್ಟು ಬರೆಯಿರಿ, ನಿಮ್ಮ ಸ್ನೇಹಿತ. ಇನ್ನೊಂದು ಕಾಗದದ ಆಶಯ ಇದು, ನನಗೆ 8 ವರ್ಷ, ನಿಮ್ಮ ಕುಟುಂಬದ ಹಾಗೂ ಶ್ವೇತಭವನದ ವಿಚಾರದಲ್ಲಿ ನನಗೆ ಆಸಕ್ತಿ. ಅಮೆರಿಕೆಯ ಅಧ್ಯಕ್ಷನಾಗುವುದೆಂದರೆ ಹೇಗೆನಿಸುತ್ತದೆ? ದಯವಿಟ್ಟು ತಿಳಿಸಿ. 8 ವರ್ಷದ ಇನ್ನೊಬ್ಬ ಕೇಳುತ್ತಾನೆ, ಪ್ರಿಯ ಜಾನ್, ಹಣ ಮಾಡುವುದು ಹೇಗೆ? ನನಗೊಂದು ಚಿಕ್ಕ ಗಾಡಿ ಬೇಕಾಗಿದೆ. ಹೀಗೆ ಅಧ್ಯಕ್ಷರು ಉತ್ತರಿಸಲಾಗದ ಸಮಸ್ಯೆಗಳು 100. ಬಾಲಕನೊಬ್ಬನ ಕಾಗದದ ಒಕ್ಕಣೆ ಇದು, ಪ್ರಿಯ ಅಧ್ಯಕ್ಷ ಕೆನಡಿ, ನನಗೆ ತಿಳಿದಿರುವ ಯಾರಿಂದಲೂ ಉತ್ತರಿಸಲಾಗದ ಸಾಧ್ಯವಾಗದ ಒಂದು ಪ್ರಶ್ನೆಯನ್ನು ಕೇಳುವ ಸಲುವಾಗಿ ಈ ಕಾಗದವನ್ನು ಬರೆಯಲಾಗಿದೆ. ಪ್ರಶ್ನೆ ಹೀಗಿದೆ, ನಾವು ಚಂದ್ರಲೋಕಕ್ಕೆ ಹೋಗಲು ಯಾಕಾಗಿ ಪ್ರಯತ್ನಿಸುತ್ತಿದ್ದೇವೆ? ಅಧ್ಯಕ್ಷರೇ, ನೀವೆಂದಾದರೂ ಹಾಸಿಗೆಯಲ್ಲೇ ಬೆಳಗಿನ ಉಪಹಾರವನ್ನು ತೆಗೆದುಕೊಂಡಿದ್ದೀರಾ ಎಂದು ಇನ್ನೊಬ್ಬನ ಚೇಷ್ಟೆ. 9 ವರ್ಷದ ಹುಡುಗಿ ಸಮಸ್ಯೆ, ನೀವು ಕಮ್ಯುನಿಸಮ್ನ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ? ಅಧ್ಯಕ್ಷರಿರುವುದು ಯಾತ್ರ ಸಲುವಾಗಿ? ಹುಡುಗನೊಬ್ಬನ ಪ್ರಶ್ನೆ. ನಿಮ್ಮ ಹೆಂಡತಿ ಶೀಘ್ರದಲ್ಲಿಯೇ ತಲೆಕೂದನು ಮಾದರಿಯನ್ನು ಬದಲಾಯಿಸುವ ಸಂಭವವಿದೆಯೇ? ಇನ್ನೊಂದು ಪ್ರಶ್ನೆ. ಅಧ್ಯಕ್ಷರಿಗೆ ಬುದ್ಧಿವಾದ ಹೇಳಲು ಕೂಡ ಪುಟಾಣಿ ಹಿಂಜರಿಯುವುದಿಲ್ಲ. ಜಗತ್ತಿನ ಅತ್ಯಂತ ಪ್ರಬಲ ಅಧ್ಯಕ್ಷರಿಗೆ ಎಳೆಯನೊಬ್ಬನ ಸಲಹೆ ಹೀಗಿದೆ, ಚಂದ್ರಲೋಕಕ್ಕೆ ತಲುಪಲು ಪ್ರಯತ್ನಿಸುವ ಬದಲು ವಿಜ್ಞಾನಿಗಳು ಗುಣಪಡಿಸಲಾಗದ ಕಾಯಿಲೆಗಳ ರಹಸ್ಯವನ್ನೇಕೆ ಭೇದಿಸಬಾರದು? ಅಮೆರಿಕೆಯ ಪತ್ರಿಕೋದ್ಯಮಿಗಳು ಮಾಜಿ ಅಧ್ಯಕ್ಷ ಐಸೆನ್ ಹೋಮರ್ ಅವರನ್ನು ಅಧ್ಯಕ್ಷರೆಂದು ಸಂಬೋಧಿಸಿರುವುದನ್ನು ಸಹಿಸದ ಬಾಲಕನೊಬ್ಬ ಬರೆಯುತ್ತಾನೆ, ಅಧ್ಯಕ್ಷ ಐಸೆನ್ ಹೋವರ್ ಎಂದು ಕರೆಯುವುದರಿಂದ ನಿಮ್ಮ ಅಧ್ಯಕ್ಷಗಿರಿಗೆ ಲೋಪ ಬಂದಂತಾಗುತ್ತದೆ. ಈ ತಪ್ಪನ್ನು ಸರಿಪಡಿಸಲು ದಾರಿಯೊಂದಿದೆ ಎಂದು ಭಾವಿಸುತ್ತೇನೆ. ಐಸೆನ್ ಹೋವರ್ ಅವರನ್ನು ಮಾಜಿ ಅಧ್ಯಕ್ಷರೆಂದು ಮಿಸ್ಟರ್ ಐಸೆನ್ ಹೋವರ್ ಎಂದು ಕರೆಯಬೇಕೆಂದು ಅವನ ಸಲಹೆ.
ತೆರಿಗೆಗಳು ಏರಿದಾಗ ಚಿಕ್ಕ ಹುಡುಗನೊಬ್ಬ ಅಧ್ಯಕ್ಷರಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದಾನೆ. ನನ್ನ ಭವಿಷ್ಯದ ಗತಿಯೇನು? ತೆರಿಗೆಗಳು ಏರಿದರೆ ನನಗೆ ಕಾಲೇಜಿಗೆ ಹೋಗಲು ಸಾಧ್ಯವಾಗದು. ಬಾಲಕಿಯೊಬ್ಬಳ ಸೂಚನೆ. ಮಹಿಳೆಯೊಬ್ಬಳು ಅಧ್ಯಕ್ಷಳಾಗಿ ಶ್ವೇತಭವನವನ್ನು ಅಲಂಕರಿಸಬೇಕೆಂದು. ಅವಳಿಗೆ 40 ವರ್ಷಗಳಿಗಿಂತ ಹೆಚ್ಚು ವಯಸ್ಸಾಗಿರಬಾರದು. ತುಂಬಾ ಸುಂದರಿಯಾಗಿರಬೇಕು, ಜಾಣೆಯಾಗಿರಬೇಕು. ಇದೇ ಬಾಲಕಿ ಮುಂದುವರಿದು ಹೇಳುತ್ತಾಳೆ. ಶಾಲೆ 3 ತಿಂಗಳಿರಬೇಕು, ರಜಾ 9 ತಿಂಗಳಿರಬೇಕು. ಹೀಗಿದ್ದರೆ ನಿಮಗೆ ನಿಮ್ಮ ಮಕ್ಕಳೊಡನೆ ಹೆಚ್ಚು ಕಾಲ ಇರಲು ಸಾಧ್ಯವಾಗುವುದು. ಪತ್ರಿಕಾ ಸ್ವಾತಂತ್ರ್ಯ ಒಳ್ಳೆಯದು, ಆದರೆ ಅಧ್ಯಕ್ಷರ ಖಾಸಗಿ ಜೀವನ ಬಹಿರಂಗವಾಗುವುದು ಇನ್ನೊಬ್ಬ ಬಾಲಕನಿಗೆ ಇಷ್ಟವಿಲ್ಲ. ಹೀಗಿದ್ದರೆ ನಾನು ಅಧ್ಯಕ್ಷನೇ ಆಗುವುದಿಲ್ಲ ಎನ್ನುವುದು ಅವನ ನಿರ್ಧಾರ. ಒಬ್ಬಳು ಹುಡುಗಿ ಹೀಗೆ ಬರೆದಿದ್ದಾಳೆ. ಪ್ರಿಯ ಅಧ್ಯಕ್ಷರೇ, ನೀವು ರಸ್ತೆ ಮಧ್ಯೆ ಹಾದು ಹೋಗುತ್ತಿರುವ ಒಂದು ಚಿತ್ರ ನೋಡಿದೆ. ದಯವಿಟ್ಟು ಇನ್ನು ಮೇಲೆ ದಾಟುವ ಸ್ಥಳದಲ್ಲಿ ಮಾತ್ರ ನಡೆಯಿರಿ. ಅಧ್ಯಕ್ಷರ ಕ್ರಾಪ್ ಅನ್ನು ಮೆಚ್ಚಿದ ಎಳೆಯನೊಬ್ಬನ ಮೊರೆ ಇದು. ದಯವಿಟ್ಟು ನಿಮ್ಮ ತಾಯಿಗೆ ಕಾಗದ ಬರೆದು ನನಗೂ ನಿಮ್ಮಂತ ಕ್ರಾಪ್ ತೆಗೆಸಲು ಹೇಳಿ. ಬಗೆ ಬಗೆಯ ವರ್ಣರಂಜಿತ ಕಾಗದಗಳು 100 ಈ ಸಂಗ್ರಹದಲ್ಲಿವೆ. ಅನೇಕ ಕಂದಮ್ಮಗಳು ಯುದ್ಧದ ಭಯಾನಕ ಪರಿಣಾಮಗಳು ಕುರಿತು ಚರ್ಚೆ ಮಾಡಿದ್ದಾರೆ, ಶಾಂತಿಗಾಗಿ ಸಲಹೆ ನೀಡಿದ್ದಾರೆ. ಕೊಲೆ ಸುಲಿಗೆಗಳು ಅಮೆರಿಕೆಯ ಕ್ರೌರ್ಯ ಮುಖವನ್ನು ತೋರಿಸುತ್ತವೆ. ಕಂದಮ್ಮಗಳ ಈ ಕಾಗದಗಳು ಅದೇ ನೆಲದ ಸುಮ ಕೋಮಲ ಮುಖವನ್ನು ಪ್ರತಿನಿಧಿಸುತ್ತವೆ. ಕೊನೆಯ ಕಾಗದ ಹೃದಯ ಸ್ಪರ್ಶಿಯಾಗಿದೆ. 9 ವರ್ಷದ ಚಿನ್ನಾರಿಯೊಂದು ಅಮೆರಿಕೆಯ ಅಧ್ಯಕ್ಷರಿಗೆ ಹೀಗೆ ಬರೆದಿದೆ. ಕೆನಡಿ ಮಹಾಶಯರೇ, ನನಗೀಗ 9 ವರ್ಷ. ನಿಮ್ಮ ಯೋಜನೆಗಳನ್ನು ನಾನು ಮೆಚ್ಚುವುದಿಲ್ಲ. ಸಾಯಲು ನಾನು ತುಂಬಾ ಚಿಕ್ಕವಳು. ನಮಸ್ಕಾರ. ಮುಂದೆ ಇಂತಹ ಅಂಕಣ ಬರಹಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.